ಈ ಒಂದು ಫೋನ್ ಇದೆಯಲ್ಲ, ಇದು 10,000 ಸಿಗುತ್ತೆ, 1,00,000 ಸಿಗುತ್ತೆ. ಬಟ್ ನಾವು 1,00,000 ಇಸ್ಕೊಂಡ್ರು ಸರಿ, ಇದನ್ನ 10,000 ಇಸ್ಕೊಂಡ್ರು ಸರಿ, ನಾವು ಕಣ್ಮುಚ್ಕೊಂಡು ಸುಮ್ಮನೆ ಇಸ್ಕೊಳ್ಳಲ್ಲ. ನಾವು ಈ ಫೋನ್ ಬಗ್ಗೆ ಎಷ್ಟೊಂದು ರಿಸರ್ಚ್ ಮಾಡಿ, ಇದರಲ್ಲಿ ಏನೇನೆಲ್ಲ ಸಿಗುತ್ತೆ ಏನೇನು ಸಿಗಲ್ಲ ಅದೆಲ್ಲ ಯೋಚನೆ ಮಾಡಿ ಅದಾದ್ಮೇಲೆ ಈ ಫೋನ್ನ ತೊಗೊತೀವಿ. ನಾವು ಫೋನ್ ಇಸ್ಕೊಂಡ್ಮೇಲೂ ಆ ಫೋನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಅದಾದ್ಮೇಲೆ ಟೈಮ್ ಟು ಟೈಮ್ ಅದನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ನಿಮಗೆ ಗೊತ್ತು. ಈ ಒಂದು 10,000 20,000 ಫೋನ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವು ನಮ್ಮ ಲೈಫ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡಬೇಕು ನೀವೇ ಯೋಚನೆ ಮಾಡಿ. ನಾವು ಫೋನ್ಗೆ ಅಪ್ಡೇಟ್ ಬಂದಿಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಆಗ್ತೀರಿ, ಅದಾದ್ಮೇಲೆ ಕಾಯ್ತಾ ಇರ್ತೀರಿ ಫೋನ್ಗೆ ಯಾವಾಗ ಅಪ್ಡೇಟ್ ಬರುತ್ತೆ, ಯಾವಾಗ ಅಪ್ಡೇಟ್ ಮಾಡೋಣ, ಹೊಸ ಅಪ್ಡೇಟ್ನ ಯಾವಾಗ ಯೂಸ್ ಮಾಡೋದು ಅಂತ. ಬಟ್ ನಾವು ನಮ್ಮ ಲೈಫಲ್ಲಿ ಹೊಸ ಅಪ್ಡೇಟ್ನ ನಾವು ಯಾವಾಗ ತೊಗೊಂಬರೋದು, ನಾವು ಬರೀ ಹಳೆಯ ವರ್ಷನಲ್ಲೇ ಎಷ್ಟು ದಿನ ಅಂತ ಇರೋದು, ನಾವು ತಾನೇ ಯಾವಾಗ ಹೊಸ ವರ್ಷನಕ್ಕೆ ಬರೋದು. ನಮ್ಮ ಲೈಫ್ನೂ ನಾವು ಅವಾಗವಾಗ ಅಪ್ಡೇಟ್ ಮಾಡ್ತಾನೆ ಇರಬೇಕು, ಹೊಸ ಹೊಸ ವರ್ಷನಲ್ಲಿ ಬಾಳ್ತಾ ಇರಬೇಕು.